ಅನಿಶ್ಚಿತೆಯ ಮತ್ತೆ ಭರವಸೆ ಭೂಮಿ ತಾಯಿ ಸಂಬಂಧದಿಂದ ಬರುತ್ತೆ. ಅಂತ ಅದ್ಭುತವಾದಂತ ನಿಸರ್ಗ ನಮ್ಗೆ. ನಾವು ಎಲ್ಲ ಕಡೆ ಮ್ಯಾಜಿಕ್ ಜಾದು ಇದನ್ನೆಲ್ಲ ದುಡ್ಡು ಕೊಟ್ಟು ಶುರು ಮಾಡ್ತೀವಿ. ಆದರೆ ನಮಗೆ ನಿಸರ್ಗ ಸೃಷ್ಟಿಕರ್ತ ಕೊಟ್ಟಿರುವಂತ ಭೂಮಿ ತಾಯಿ ಇದಕ್ಕಿಂತ ದೊಡ್ಡ ಮ್ಯಾಜಿಕ್ ಇನ್ನೊಂದಿಲ್ಲ. ಒಂದು ಕಾಳು ಹಾಕಿದ್ರೆ ನೂರಾರು ಕಾಳು ಬರ್ತವೆ, ಒಂದು ಕಾಳು ಹಾಕಿದ್ರೆ ನೂರಾರು ಕಾಳು ಬರ್ತವೆ, ನೂರಾರು ವರ್ಷದಿಂದ ಬರ್ತವೆ, ನೂರಾರು ವರ್ಷದಿಂದ ಬರ್ತಾ ಇದೆ. ಭೂಮಿ ತಾಯಿ ನಮ್ಮನ್ನ ಸಲುತ್ತಾ ಇದ್ದಾಳೆ, ಸಾಕ್ತಾ ಇದ್ದಾಳೆ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ. ಅದೇ ಈ ಸಾವಯವ ಕೃಷಿ ಇರ್ಬೋದು, ನಿಸರ್ಗದ ಕೃಷಿ ಇರ್ಬೋದು, ಅಥವಾ ನಮ್ಮ ಹಳೆ ಪದ್ಧತಿಯ ಕೃಷಿ ಇರ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆಧುನೀಕರಣ ಮತ್ತು ಹಲವಾರು ಸಂಶೋಧನೆಗಳು ಪ್ರಾರಂಭವಾಗಿ ಹಸಿರು ಕ್ರಾಂತಿ ಆಗಿದೆ. ನಾವು ಸ್ವತಂತ್ರ ಬಂದಾಗ 33 ಕೋಟಿ ಜನಸಂಖ್ಯೆ, ಆಹಾರ ಇರಲಿಲ್ಲ, ವಿದೇಶದಿಂದ ಆಹಾರವನ್ನು ಪಡ್ಕೊಳ್ಳೋ ಪರಿಸ್ಥಿತಿ. ಈಗ 130 ಕೋಟಿ ಜನಸಂಖ್ಯೆ ಇದ್ದರೂ ಎಲ್ಲರಿಗೂ ಆಹಾರ ಇದೆ. ಕೃಷಿ ಅಭಿವೃದ್ಧಿ ಆಗಿದೆ, ಆದರೆ ಕೃಷಿ ಅಭಿವೃದ್ಧಿ ಮಾಡಿದಂಥ ರೈತ ಎಲ್ಲಿದ್ದಾನೆ? ಹೀಗಾಗಿ ಇನ್ನು ಮೇಲೆ ರೈತ ಕೇಂದ್ರಿತವಾಗಿರುವಂಥ ಕೃಷಿ ಯೋಜನೆಗಳನ್ನು ನಾವು ಮಾಡಬೇಕು. ಅಂದಾಗ ಮಾತ್ರ ರೈತನ ಉದ್ಧಾರ ಆಗಕ್ಕೆ ಸಾಧ್ಯ. ಅವನ ಬದುಕಿಗೆ ಏನೆಲ್ಲ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇನ್ನು